ಎಸ್ ಮಹಾ ಮತದಾನದ ಮಹಾ ವಿಜುವಲ್ಸ್ ಗಳನ್ನ ನೋಡ್ತಾ ಇದೀವಿ. ಪ್ರಧಾನಿ ಮೋದಿ ಮತ ಚಲಾಯಿಸಿದಂತಹ ದೃಶ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಓಟ್ ಹಾಕಿದಂತಹ ದೃಶ್ಯ, ಜೊತೆಗೆ ಪ್ರಹ್ಲಾದ್ ಜೋಶಿ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದಂತಹ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಇವತ್ತು ದೇಶಾದ್ಯಂತ ಮೂರನೇ ಹಂತದ ಮತದಾನ, 94 ಲೋಕಸಭಾ ಕ್ಷೇತ್ರಕ್ಕೆ ಭರ್ಜರಿ ವೋಟಿಂಗ್ ಆಗ್ತಾ ಇದೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ತವರಿಗೆ ಬಂದು ಅಹಮದಾಬಾದ್ ನಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅಮಿತ್ ಶಾ ಕೂಡ ಕಣದಲ್ಲಿದ್ದಾರೆ, ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಜೊತೆಗೆ ಧಾರವಾಡದಿಂದ ಲೋಕಸಭಾ ಕ್ಷೇತ್ರದಿಂದ ಕಣದಲ್ಲಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಹಕ್ಕನ್ನ ಕುಟುಂಬ ಸಮೇತರಾಗಿ ಬಂದು ಚಲಾಯಿಸಿರುವಂತಹ ದೃಶ್ಯ, ಗಣ್ಯರ ಮತದಾನದ ಮೆಗಾ ವಿಜುವಲ್ಸ್ ಗಳನ್ನ ನೋಡ್ತಾ ಇದೀವಿ. ನಿರ್ಣಾಯಕ ಸಮರ ಇದು, ಜೂನ್ 4ಕ್ಕೆ ಫಲಿತಾಂಶ ಹೊರಬೀಳುತ್ತೆ. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಎರಡನೇ ಹಂತದ ಕೊನೆಯ ಹಂತದ ಮತದಾನ ಇದು, ದೇಶಾದ್ಯಂತ ಒಟ್ಟಾರೆ ಮೂರನೇ ಹಂತದ ಮತದಾನ. ಮೋದಿ ಮತದಾನ, ಶಾ ವೋಟಿಂಗ್, ಜೊತೆಗೆ ಪ್ರಹ್ಲಾದ್ ಜೋಶಿ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ನಿಜಕ್ಕೂ ಪ್ರಜಾಪ್ರಭುತ್ವದ ಹಬ್ಬ, ಮತೋತ್ಸವದ ಭರ್ಜರಿ ವಿಜುವಲ್ಸ್ ಇದು. ಕರ್ನಾಟಕದ ಪಾಲಿಗೆ ಅಂತಿಮ ಘಟ್ಟದ ಮತದಾನ ಇದು. ಮೊದಲ ಹಂತದ ಮುಕ್ತಾಯದ ನಂತರ ಎರಡನೇ ಹಂತದ ಮತದಾನ. ಇನ್ನು ಒಂದು ತಿಂಗಳು, ಸರಿಸುಮಾರು ಒಂದು ತಿಂಗಳು ಇದರ ರಿಸಲ್ಟ್ಗೆ ಕಾಯಬೇಕಾಗುತ್ತೆ. ದೇಶದಲ್ಲಿ ಇದು ಮೂರನೇ ಹಂತದ ಮತದಾನ. ಪ್ರಧಾನಿ ಮೋದಿ ಓಟ್ ಮಾಡಿದ ನಂತರ ಇಂಕ್ ಹಾಕಿರುವ ತೋರು ಬೆರಳನ್ನ ತೋರಿಸಿ ಮತದಾನ ಮಾಡಿ, ಅತಿ ಹೆಚ್ಚು ಪ್ರಮಾಣದಲ್ಲಿ ಮತದಾನ ಮಾಡಿ ಅನ್ನೋ ಸಂದೇಶ ಕೂಡ ನೀಡಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಕದನ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಶಿವಮೊಗ್ಗ ಲೋಕಸಭಾ ಚುನಾವಣೆ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಕೆಎಸ್ ಈಶ್ವರಪ್ಪನವರು ಈಗ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡ್ಸೋಣ. ಸರ್, ಹೇಗಿದೆ ಸರ್ ವಿಶ್ವಾಸ? ಇಡೀ ಲೋಕಸಭಾ ಕ್ಷೇತ್ರದ 8 ಅಸೆಂಬ್ಲಿ ಕ್ಷೇತ್ರದಲ್ಲಿ ನಾನು ತಗೊಂಡಿರುವಂತಹ ದೃಢ ನಿರ್ಧಾರದ ಬಗ್ಗೆ ಬಹಳ ಮೆಚ್ಚುಗೆ ಇದೆ. ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು ಇದಾಗಬೇಕಾಗಿತ್ತು ಅನ್ನೋಂಥ ಅವ್ರ ಭಾವನೆ ಇತ್ತು. ಪ್ರಾರಂಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಹಿಂದೆ ಸರಿಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳ್ತಾ ಇದ್ರು. ಹಾಗೆಯೇ ಇವತ್ತು ಚುನಾವಣೆ ದಿನ ನನ್ನ ಅವರೆಲ್ಲರ ಅಪೇಕ್ಷೆಗೆ ತಕ್ಕಂತೆ ಪಕ್ಷ ಶುದ್ಧೀಕರಣ ಆಗಬೇಕು, ಹಿಂದುತ್ವ ಉಳಿಬೇಕು, ಅಪ್ಪ ಮಕ್ಕಳ ಕೈಯಿಂದ ಪಕ್ಷ ಮುಕ್ತ ಆಗಬೇಕು ಅನ್ನೋ ಉದ್ದೇಶ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೆ. ಅದಕ್ಕೆಲ್ಲ ಕ್ಷೇತ್ರದ ಮತದಾರರು ಕೂಡ, ಕಾರ್ಯಕರ್ತರು, ಕಾಂಗ್ರೆಸ್ಸು, ಬಿಜೆಪಿ, JDS ಎಲ್ಲರೂ ಕೂಡ ಬೆಂಬಲ ಕೊಡ್ತಾರೆ. ನನಗೆ ತುಂಬ ಸಂತೋಷ ಆಗಿದೆ, 100 ಗೆಲ್ತೇನೆ. ಎಷ್ಟು ಮತಗಳ ಅಂತರದಿಂದ ನೀವು ಗೆಲ್ತೀವಿ ಅಂತ ವಿಶ್ವಾಸ ಇದೆ ಸರ್? ಏನಾಗಿದೆ, ಒಂದೊಂದು ಉದಾಹರಣೆ, ಭದ್ರಾವತಿ ಕಾರ್ಮಿಕರ ಸಮಸ್ಯೆಯನ್ನು ಪರಿಹಾರ ಮಾಡಿದಲ್ಲಿ ಸಂಪೂರ್ಣ ವಿಫಲರಾದರು. VSL MPL ಮುಚ್ಚೋಗಿದೆ, ತೆಗಿತೀವಿ, ಓಪನ್ ಮಾಡ್ತೀವಿ, ಲೋಕಸಭೆ ಚುನಾವಣೆ ಮುಂಚೆನೆ ಮಾಡ್ತೀವಿ ಅಂತಂದರು. ಕಾರ್ಮಿಕರು ಅವ್ರ ವಿರುದ್ಧ ತಿರುಗಿಬಿದ್ದಾರೆ. ಸ್ವತಃ ಶಿಕಾರಿಪುರದಲ್ಲಿ ಬಗರ್ಗುಂ ಸಾಗುವಳಿದಾರರ ಸಮಸ್ಯೆಯನ್ನು 9 ಬಾರಿ MLA ಆಗಿ, ಮುಖ್ಯಮಂತ್ರಿ ಆಗಿ, 3 ಬಾರಿ ಮಾನ್ಯ ರಾಘವೇಂದ್ರ ಅವರು MP ಆದರೂ ಕೂಡ ಆ ಬಗರ್ಗುಂ ಸಮಸ್ಯೆ ಪರಿಹಾರ ಮಾಡಿಲ್ಲ. ಆಕ್ರೋಶದಲ್ಲಿ ಆ ಭಾಗದ ಜನ ಇದ್ದಾರೆ. ಅದೇ ರೀತಿ ಸಾಗರ, ಸೊರಬ ಉಳಿದ ಭಾಗದಲ್ಲೂ ಕೂಡ ಅರಣ್ಯ ಹಕ್ಕು ಕಾಯ್ದೆ ಬಗ್ಗೆ ಇವರು ಬರೀ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ ಅಂತ ಅವರು ಅವ್ರ ವಿರುದ್ಧ ಇದ್ದಾರೆ. ಒಟ್ಟಾರೆ ಹಿಂದುತ್ವದ ಬಗ್ಗೆ ಮತ್ತು ಬೇರೆ ಬೇರೆ ಸಮಸ್ಯೆಗಳನ್ನ ಇಟ್ಕೊಂಡಿರೋಂಥ ಈ ಜಿಲ್ಲೆಯಲ್ಲಿ ಇದನ್ನು ಪರಿಹಾರ ಮಾಡಲು ಸಂಪೂರ್ಣ ವಿಫಲರಾಗಿದ್ದಾರೆ. ಅವರಷ್ಟು ಜನರನ್ನು BJPಗೆ ಸೋಲಿಸಿ ನನ್ನ ಗೆಲ್ಸೋದಿಕ್ಕೆ ಪ್ರಯತ್ನ ನಡೆಸ್ತಿದ್ದಾರೆ. ಕನಿಷ್ಠ 2 ಲಕ್ಷ ಮತ ಅಂತರದಿಂದ ಗೆಲ್ತೇನೆ. ನಿಮ್ಗೆ ಯಾರು ಸರ್ ಕಾಂಪಿಟೇಷನ್ ಅಂದ್ರೆ, BJPನ ಅಥವಾ ಕಾಂಗ್ರೆಸ್? ಯಾರು ಸರ್? ನನಗೆ ಕಾಂಪಿಟೇಟರ್ಸ್ ಇಲ್ಲ, ನಾನು 1ನೇ ಸ್ಥಾನದಲ್ಲಿ ಇದ್ದೀನಿ. 2ನೇ ಸ್ಥಾನಕ್ಕೆ ಅವರಿಬ್ಬರು ಬಡದಾಡ್ತಿದ್ದಾರೆ. ಸರ್, ಈ ಕೊನೆ ಪ್ರಶ್ನೆ ಸರ್, ನಿಮ್ಮ ವಿರುದ್ಧ ಅಪಪ್ರಚಾರ ಅಂದ್ರೆ ನಿನ್ನೆ ನಡೆದಿರುವಂತಹ ಅಪಪ್ರಚಾರ ಸರ್, ಅಂದ್ರೆ ಅದು ಆ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ನನಗೆ ನಾಚಿಕೆ ಆಗತ್ತೆ. ಚುನಾವಣಾ ರಣರಂಗದಲ್ಲಿ ಇಳಿದಂತಹ ಸಂದರ್ಭದಲ್ಲಿ ನೇರ ಯುದ್ಧ ಮಾಡಬೇಕು. ಹೇಳಿತನದಿಂದ, ನೀಚತನದಿಂದ ಅವರು ಅಪಪ್ರಚಾರ ಮಾಡೋದನ್ನು ಜನ ಒಪ್ಪಲ್ಲ. ಅವ್ರು ಮಾಡಿರೋಂಥ ಕುತಂತ್ರ ಅವರಿಗೆ ತಿರುಗೇಟ್ಬಿಡುತ್ತೆ. ನಾನು ದೃಢ ನಿರ್ಧಾರ ತಗೊಂಡಿರೋದು ಚುನಾವಣೆ ನಿಲ್ಲಬೇಕು ಅಂತ ಗೆಲ್ಲೋದಿಕ್ಕೆ. ಇಂಥ ಸಂದರ್ಭದಲ್ಲಿ ಕೊನೆಯ ದಿನ ಅವರು ರಾಘವೇಂದ್ರನ ಪರವಾಗಿದ್ದಾರೆ ಅನ್ನೋಂಥ ಒಂದು ಅಪಪ್ರಚಾರದ ವಿಡಿಯೋಗಳನ್ನು ಬಿಟ್ಟು ಈ ರೀತಿ ನೀಚ ರಾಜಕಾರಣಕ್ಕೆ ಇಳಿದಿರೋದು ನಾನು ಖಂಡನೆ ಮಾಡ್ತೇನೆ. ಇದು ನಾನೊಬ್ಬನೇ ಅಲ್ಲ, ಎಲ್ಲ ಮತದಾರರು ಕೂಡ ಖಂಡನೆ ಮಾಡ್ತಾರೆ. ಇಡೀ ರಾಜ್ಯವೇ ಈ ನೀಚತನ ರಾಜಕಾರಣ ಖಂಡನೆ ಮಾಡ್ತಾರೆ. ಇದನ್ನು ಅವರು ರಾಜ್ಯದ ಜನರ ಮುಂದೆ ಕ್ಷಮೆ ಕೇಳಬೇಕು ಮತ್ತು ಮತದಾರರ ಮುಂದೆನು ಜಿಲ್ಲಾ ಮತದಾರರ ಮುಂದೆ ಕ್ಷಮೆ ಕೇಳುವಂತ ಗೆಲ್ತೀನಿ ಅಂತ ಹೇಳಿದ್ರಿ. ಗೆದ್ದ ನಂತರ BJPಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಸರ್ ಅಂದ್ರೆ ನೋಡೋಣ. ಯಾಕೆಂದ್ರೆ ಈಗ ಗೆದ್ದಮೇಲೆ ಒಂದು ಕುಟುಂಬ ರಾಜಕಾರಣದಿಂದ ಒಬ್ಬ ಹೊರಗೆ ಬರ್ತಾನೆ, ರಾಘವೇಂದ್ರ ಹೊರಗೆ ಬರ್ತಾರೆ. ಮರ್ಯಾದೆಯಿಂದ ವಿಜಯೇಂದ್ರ ರಾಜೀನಾಮೆ ಕೊಟ್ಟು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನನ್ನ ಆಸೆ. ಮತ್ತೆ ಇಡೀ ರಾಜ್ಯದಲ್ಲಿ ಈ ಏನು ಸಾಮೂಹಿಕ ನಾಯಕತ್ವ ಇದೆಯಲ್ಲ, ಇತ್ತಲ್ಲ ಮುಂದೆ. ಎರಡನೇ ಹಂತದ ಲೋಕಸಮರದಲ್ಲಿ ಭರ್ಜರಿ ಮತದಾನ ಆಗ್ತಾ ಇದ್ದು
14 ಕ್ಷೇತ್ರಗಳಲ್ಲೂ ಬಿರುಸಿನ ಮತದಾನ ಆಗುತ್ತಾ ಇದೆ. ಬೆಳಗ್ಗೆ 9 ಗಂಟೆವರೆಗೆ ಶೇಕಡ 9.45% ವೋಟಿಂಗ್ ನಡೆದಿದೆ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ವಿಜಯಪುರ, ಚಿಕ್ಕೋಡಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಹಾವೇರಿ, ಕೊಪ್ಪಳ, ರಾಯಚೂರು ಕ್ಷೇತ್ರ ಹಾಗೂ ಶಿವಮೊಗ್ಗ ಉತ್ತರ ಕನ್ನಡದಲ್ಲಿ ಬೆಳಗ್ಗೆ 9 ಗಂಟೆವರೆಗೆ 9.45% ವೋಟ್ ಆಗಿದೆ. ನೋಡ್ತಾ ಇದೀವಿ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀವಿ. ಬಾಗಲಕೋಟೆಯಲ್ಲಿ 8.59% ವೋಟಿಂಗ್ ಆಗಿದ್ರೆ, ಬೆಳಗಾವಿಯಲ್ಲಿ 9.48%, ಬಳ್ಳಾರಿಯಲ್ಲಿ ಕೊಂಚ ಉತ್ತಮ ಇದೆ, 10.37% ವೋಟಿಂಗ್ ಆಗಿದೆ. ಬೀದರ್ ನಲ್ಲಿ 8.90% ವೋಟಿಂಗ್ ಆಗಿದೆ. ಇದು 9 ಗಂಟೆಯವರೆಗೆ ಎರಡನೇ ಹಂತದ ಮತದಾನದಲ್ಲಿ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ವೋಟಿಂಗ್ ಆಗಿದೆ ಅನ್ನೋದರ ಡೀಟೇಲ್ಸ್ ಗಮನಿಸ್ತಾ ಇದೀವಿ. ಇನ್ನು ಚುರುಕಿನ ಬಿರುಸಿನ ಮತದಾನ ಆಗಬೇಕಾಗಿದೆ. ವಿಜಯಪುರದಲ್ಲಿ 9.26%, ಚಿಕ್ಕೋಡಿಯಲ್ಲಿ 10.81%, ದಾವಣಗೆರೆಯಲ್ಲಿ 9.11% ಹಾಗೂ ಧಾರವಾಡದಲ್ಲಿ 9.38% ವೋಟಿಂಗ್ ಆಗಿದೆ. ಬಿರುಸಿನ ಮತದಾನ, ಬಿರು ಬಿಸಿಲಿನಲ್ಲೂ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಜನ. ಒಟ್ಟಾರೆಯಾಗಿ 9.45% ಅಷ್ಟು ವೋಟಿಂಗ್ ಆಗಿದೆ. ಇನ್ನು ಸಂಜೆ 6 ಗಂಟೆವರೆಗೂ ಕೂಡ ಸಮಯ ಇದೆ ನಿಜ, ಆದರೆ ಸಮಯ ಇದೆ ಅಂತ ಮನೆಯಲ್ಲಿ ಕೂರಬೇಡಿ. ನಿಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ, ನಿಮ್ಮ ಜವಾಬ್ದಾರಿ ತೋರೋದಕ್ಕೆ ತಕ್ಷಣವೇ ನಿಮ್ಮ ನಿಮ್ಮ ಮತಗಟ್ಟೆಗಳತ್ತ ಧಾವಿಸಿ. ಈಗಾಗಲೇ ಹಲವು ಗಣ್ಯರು ಬಂದು ವೋಟ್ ಹಾಕಿ ಇದೇ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಇನ್ನು ಕಲಬುರಗಿ 8.71%, ಹಾವೇರಿ 8.62%, ಕೊಪ್ಪಳ 8.79% ಹಾಗೂ ರಾಯಚೂರು 8.27% ವೋಟಿಂಗ್ ಆಗಿದೆ. ಬಳ್ಳಾರಿ ಮತ್ತು ಚಿಕ್ಕೋಡಿಯಲ್ಲಿ 10%ಗಿಂತ ಹೆಚ್ಚು ಮತದಾನ ಆಗಿದೆ. ಉಳಿದಂತೆ 9.89% ಮತದಾನ ಆಗಿದೆ ಕ್ಷೇತ್ರಗಳಲ್ಲಿ. ಬಳ್ಳಾರಿ ಮತ್ತು ಚಿಕ್ಕೋಡಿಯಲ್ಲಿ 10%ಗಿಂತ ಹೆಚ್ಚು ಮತದಾನ ಆಗಿದೆ. ಟೋಟಲ್ 14 ಕ್ಷೇತ್ರಗಳ ಆವರೇಜ್ ತಗೊಳ್ಳೋದಾದ್ರೆ 9.45% ಮತದಾನ ಆಗಿದೆ. ಮತದಾನ ಆರಂಭ ಆಗಿ 2 ಗಂಟೆಯಲ್ಲಿ 9.45% ಮತದಾನ ಆಗಿದೆ. ಸಂಜೆ 6ರವರೆಗೆ ಮತದಾನಕ್ಕೆ ಅವಕಾಶ ಇರುತ್ತೆ. ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳು ಮತದಾನಕ್ಕೆ ಬಂದು ನಿಂತಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಯಾವ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ವೋಟಿಂಗ್ ಆಗಿದೆ ಅನ್ನೋದನ್ನ ಮತ್ತೊಂದು ಸ್ಕ್ರೀನ್ನಲ್ಲಿ. ಶಿವಮೊಗ್ಗದಲ್ಲಿ 11.39%, ಉತ್ತರ ಕನ್ನಡದಲ್ಲಿ 11.07%, ಕೊಪ್ಪಳದಲ್ಲಿ 8.79%, ರಾಯಚೂರಲ್ಲಿ 8.27% ಮತದಾನ ಆಗಿದೆ. ಎಸ್, ಅಂದ್ರೆ ಅತಿ ಹೆಚ್ಚು ಅಂತಂದ್ರೆ ಶಿವಮೊಗ್ಗ ಹೈಯೆಸ್ಟ್ ವೋಟಿಂಗ್ ಆಗಿದೆ. 9 ಗಂಟೆಯವರೆಗೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ, ಶಿವಮೊಗ್ಗದಲ್ಲಿ 11.39% ಇದ್ರೆ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 11.07% ವೋಟಿಂಗ್ ಆಗಿದೆ. ಉಳಿದ ಕ್ಷೇತ್ರಗಳು ನಾವು ಗಮನಿಸ್ತಾ ಇದೀವಿ, 8, 9, 10 ಹೀಗಿದೆ. ಈ 14 ಕ್ಷೇತ್ರಗಳ ಪೈಕಿ ಬೆಳಗ್ಗೆ 9 ಗಂಟೆವರೆಗೆ ಆಗಿರುವಂತಹ ವೋಟಿಂಗ್ ನಲ್ಲಿ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು 11% ವೋಟಿಂಗ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.